Hey guys, welcome back to my channel. So guys, it's Monday to 29 of October. So ivattu naavu namma ooriga hogta idivi for Deepavali. So avatte kuda Puneet Rajkumar avaru passed away. So my most favorite actor. So what to say? ಏನು ಮಾಡೋಕ್ಕಾಗಲ್ಲ. ಸೊ ನಾವು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ ಬಿಕಾಸ್ ನಮ್ಮಪ್ಪ ಗೋವಾಗೆ ಹೋಗಿದ್ರು ನೆನ್ನೆ. ಸೊ ಅದಕ್ಕೆ ನಾವು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ನಾನು ಟ್ರೈನಲ್ಲಿ ಆನ್ಲೈನ್ ಕ್ಲಾಸ್ ಎಲ್ಲ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ವಿ ರೀಚ್ಡ್ ಆರ್ ನೇಟಿವ್. ಸೊ ನಾವು ಟ್ರೈನಲ್ಲಿ ಬಂದಿದ್ದು. ಸೊ ಈಗ ಹೊಸದಾಗಿ ಆಗಿದೆ ಟ್ರೈನ್ ಓಪನ್ಡು, ಅದು ಏನು ಅಂತ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಸೊ ವಿ ರೀಚ್ಡ್, ನಾವು ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನಾನೇನು ವಿಡಿಯೋ ಮಾಡಲಿಲ್ಲ. ಸೊ ಇದು ಹೋಗಾದ್ಮೇಲೆ ಇದು ದೀಪಾವಳಿ ಹಿಂದಿನ ದಿನ. ಸೊ ನಾವು ಲಕ್ಷ್ಮಿ ಕೂರಿಸ್ತೀವಿ, ಧನಲಕ್ಷ್ಮಿ. ಸೊ ಎವ್ರಿ ಇಯರ್ ನಾವು ನಮ್ಮೂರಲ್ಲೇ ಸೆಲೆಬ್ರೇಟ್ ಮಾಡೋದು. ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ರು, ಅದು ರೆಡಿ ಮಾಡ್ಕೋತಾ ಇದ್ದಿದ್ದು ಇವತ್ತು ಕೂರಿಸ್ತಾ ಇದ್ದಿದ್ದು. ಸೊ ಸೀರೆ ನಾವು ಬ್ಯಾಂಗ್ಳೂರಿಂದನೇ ತಂದಿದ್ವಿ. ಸೊ ಇಲ್ಲಿ ನಮ್ಮಮ್ಮ ಬೆಳಗ್ಗೆ ಬೇಗ ಎದ್ದು ಕೂರಿಸ್ತಾ ಇದ್ದಾರೆ, ನನ್ನ ತಂಗಿ ವಿಡಿಯೋ ಮಾಡ್ತಾಯಿದ್ಲು, ನಾನು ಮಲ್ಕೊಬಿಟ್ಟಿದ್ದೆ. ಆಮೇಲೆ ಇಲ್ಲಿ ಸರ ಎಲ್ಲ ಹಾಕ್ತಾಯಿದ್ರು, ಸರ ಮತ್ತು ಅದು ಕಿರೀಟ ಥರ ಇದೆಲ್ಲ ಹಾಕ್ತಾಯಿದ್ರು. ಸೊ ಎವ್ರಿ ಇಯರ್ ನಾವಿಲ್ಲೇ ಸೆಲೆಬ್ರೇಟ್ ಮಾಡೋದು. ಸೊ ಫುಲ್ ಅದ್ರ ಕಾಲು ಕೈ ಎಲ್ಲ ಇತ್ತು ನಮ್ಮ ಹತ್ರ. ಸೊ ಅದು ಬಂದುಬಿಟ್ಟು ಸಿಲ್ವರ್, ಅದನ್ನು ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸೀರೆನೂ ಕೂಡ ನಾವು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು. ಸೊ ಅದ್ರ ಬಗ್ಗೆ ನಂಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ, ನಮ್ಮನ್ನು ಕೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಅದು ಸರ ಹಾಕ್ತಾಯಿದ್ರು, ಕಾಸಿನ ಸರ, ಬಟ್ ಇದು ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್. ಸೊ ಫುಲ್ ಬಾಳೆಕಂದು ಅದೆಲ್ಲ ತೊಗೊಬರ್ತಾಯಿದ್ರು ನಮ್ಮ ತಾತ. ಫುಲ್ ಚೆನ್ನಾಗಿತ್ತು. ಪಟಾಕಿ ನಾವು ಅಷ್ಟೊಂದು ಹೊಡಿಲಿಲ್ಲ, ನಮ್ಮಪ್ಪ ತರ್ತೀನಿ ಅಂದರು, ಸಿಗ್ಲಿಲ್ವಂತೆ ಬ್ಯಾಂಗ್ಳೂರಲ್ಲಿ. ಸೊ ಹಂಗಾಗಿ ಅಲ್ಲಿ ಬಂದು ತೊಗೊಂಡ್ವಿ. ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ಫ್ಲವರ್ ಪಾಟ್ ಬಂದುಬಿಟ್ಟು ಬ್ಲಾಸ್ಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನನಗೆ ಸ್ವಲ್ಪ ಪಟಾಕಿ ಅಂದರೆ ತುಂಬ ಭಯ. ನನ್ನ ತಮ್ಮ ಒಬ್ಬನೇ ಪಟಾಕಿ ಹೊಡೆದಿದ್ದಾನೆ, ಅದನ್ನೇ ನಾನು ಸಖತ್ ಭಯ ಪಟ್ಕೋತೀನಿ. ಸುಸುರ್ ಬತ್ತಿ ಇಟ್ಕೊಳ್ಳೋಕ್ಕೆ ನಂಗೆ ತುಂಬ ಭಯ ಆಗುತ್ತೆ. ಸೊ ಇದು ನಮ್ಮಮ್ಮ ಲಕ್ಷ್ಮಿ ಕೂರಿಸ್ತಾ ಇದ್ದಿದ್ದು. ಕೀಪ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಪಕ್ಕದಲ್ಲೇ ಬರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ಇದು ಎಲ್ಲ ಫುಲ್ ಆದಮೇಲೆ, ಸೊ ಇನ್ನು ಹೂವು ಎಲ್ಲ ಹಾಕಿರಲಿಲ್ಲ, ಅದು ಹಾಕ್ತಾಯಿದ್ರು. ಇದೆಲ್ಲ ಪ್ಲೇಸ್ ಮಾಡಿದ್ದಾರೆ, ಎಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿ ನಾನು ನನ್ನ ತಂಗಿ ರಂಗೋಲಿಗೆ ಕಲರ್ ಹಾಕೋಕ್ಕೆ ಬಂದಿದ್ವಿ. ಸೊ ಇದು ಫುಲ್ ಎಲ್ಲ ಆದಮೇಲೆ ಲೈಟಿಂಗ್ಸ್ ಬಿಟ್ಟಿದ್ದಾರೆ, ದೀಪ ಹಚ್ಚಿದ್ದಾರೆ, ಮತ್ತು ಹೂವು ಎಲ್ಲ ಹಾಕಿದ್ದಾರೆ. ಸೊ ಇದು ಫುಲ್ ಎಲ್ಲ ಆದಮೇಲೆ
ನಾನು ನನ್ನ ತಂಗಿ ರೆಡಿ ಆಗ್ತಾಯಿದ್ವಿ, ಅದನ್ನು ನಮ್ಮಮ್ಮ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ವಿ ವರ್ ಜಸ್ಟ್ ಪುಟ್ಟಿಂಗ್ ಮೇಕಪ್ ಹೇರ್ ಸ್ಟೈಲ್, ವಿ ವರ್ ಗೆಟಿಂಗ್ ರೆಡಿ. ಸೊ ಅದನ್ನು ವೀಡಿಯೋ ಮಾಡಿದ್ದಾರೆ ನಮ್ಮಮ್ಮ. ಸೊ ಇಲ್ಲಿ ನಮ್ಮ ಅಜ್ಜಿಗೆ ಒಂದು ಆಯಿಲ್ ಹಾಕೋದು ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ. ಸೊ ಅದು ಹೇಗಿದೆ ಅಂತ ನಮ್ಮ ತೋರಿಸ್ತಾ ಇದ್ದಾರೆ. ಒಬ್ಬಟ್ಟು ಮಾಡುವಾಗ ಯೂಸ್ ಮಾಡಿದ್ದಾರೆ. ಸೊ ಇದು ಗ್ಲಾಸ್ದು, ನಾನು ಇದ್ರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಆಯಿತಾ. ಸೊ ಇಲ್ಲಿ ನಮ್ಮ ಮನೆಗೆ ಈ ಮೂರು ಪುಟಾಣಿಸ್ ಬಂದಿದ್ರು. ಹಂಗೆ ಸ್ವಲ್ಪ ಜೋಕ್ಸ್ ಎಲ್ಲ ಮಾಡ್ತಾ ನಾನು ತಾತನ ಜೊತೆ ಫುಲ್, ಅದು ಆ ವಾಯ್ಸ್ ಮಾತ್ರ ಕೇಳಬೇಡಿ ನೀವು, ಆ್ಯಕ್ಚುಲಿ ಅದು ಚೆನ್ನಾಗಿ ಬಂದಿಲ್ಲ, ಅದಕ್ಕೆ ಅದನ್ನು ಮ್ಯೂಟ್ ಮಾಡಿರೋದು. ಸೊ ಈಗ ಪಟಾಕಿ ಹೊಡೆಯೋ ಟೈಮ್. ನನ್ನ ತಂಗಿ ನೋಡಿ, ನಾನು ನೋಡಿ ಹಿಂಗೆ ಇಟ್ಕೊಂಡಿದ್ದೀನಿ. ಸುಸುರು ಬತ್ತಿ ಅದು ತುಂಬ ಚಿಕ್ಕದಿತ್ತು, ಕೈ ಮೇಲೆ ಅದು ಕಿಡಿ ಬೀಳೋದು ಕಿಡಿ. ಹಾಂ, ಸೊ ನನಗೆ ಸ್ವಲ್ಪ ಭಯ ಪಟಾಕಿ ಅಂದರೆ. ನಾನು ಬರೀ ಪಟಾಕಿ ಕೊಡ್ತೀನಿ, ಹೊಡೆಯಲ್ಲ, ಐ ಎಮ್ ಸೋ ಸ್ಕ್ಯಾಡ್. ಸೊ ಅಷ್ಟು ಪಟಾಕೀಸ್ ವರ್ಕ್ ಆಗಲಿಲ್ಲ, ಎಲ್ಲ ಪಟಾಕೀಸು ವರ್ಕ್ ಆಗಲಿಲ್ಲ, ಒಂದೊಂದು ಪಟಾಕಿ ಮಾತ್ರ ವರ್ಕ್ ಆಗಿತ್ತು. ಸಿ ನನಗೆ ಎಷ್ಟು ಭಯ ಅಂದರೆ, ಯಾರಿಗೂ ಅಷ್ಟು ಭಯ ಇರಲ್ಲ, ಅಷ್ಟು ಭಯ ನನಗೆ ಪಟಾಕಿ ಅಂದರೆ. ನನ್ನ ತಂಗಿಗೆ ಸಖತ್ ಇಷ್ಟ, ಅವಳು ಆ ಡ್ರೆಸ್ ಹಾಕೊ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂತ ಹೋಗ್ತಾಯಿದ್ಲು. ನನಗೆ ಸಖತ್ ಅಂದರೆ ಭಯ. ಸೊ ಕೀಪ್ ವಾಚಿಂಗ್ ದ ವೀಡಿಯೋ. ಸೊ ಗೈಸ್, ಇದು ಬಂದುಬಿಟ್ಟು ದ ನೆಕ್ಸ್ಟ್ ಡೇ. ಸೊ ಇದೇನಂತ ಗೊತ್ತಿಲ್ಲ ಏನಂತಾರೆ. ಸೊ ಅದು ಸಗಣಿ ಕೌ ಶಿಟ್ ಅದು. ಸೊ ಅದು ಎಲ್ಲರೂ ಮಾಡ್ತಾರೆ. ಸೊ ಇದನ್ನು ಬೆಳಗ್ಗೆ ನಮ್ಮಮ್ಮ ಮಾಡ್ತಾಯಿದ್ರು, ಆಗ ವಿಡಿಯೋ ತೊಗೊಂಡಿರೋದು. ಸೊ ರಂಗೋಲಿ ಮೇಲೆ ಇಡ್ತಾರೆ. ಸೊ ಸಾಯಂಕಾಲ ಅಷ್ಟೊತ್ತಿಗೆ ತೆಗ್ದುಬಿಡ್ತಾರೆ. ಸೊ ಇಲ್ಲಿ ನನ್ನ ತಂಗಿ ಮನೆ ಮುಂದೆನೇ ಒಂದು ಪಟಾಕಿ ಹೊಡಿತಾಯಿದ್ಲು, ಅದು ಸಮ್ ಸ್ನೇಕ್ ಪಟಾಕಿ. ಸೊ ಇಷ್ಟೇ ವ್ಲಾಗ್, ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.